ಹೊಸದಿಗಂಥ ಡಿಜಿಟಲ್ ಸುದ್ದಿವಾಹಿನಿಯ ಈ ರಾಜಕೀಯ ಸಂವಾದ ಕಾರ್ಯಕ್ರಮ ರೇಷ್ಮೆ ರಾಜನೀತಿ ತಮಗೆಲ್ಲರಿಗೂ ಸುಸ್ವಾಗತ ಚುನಾವಣೆಯ ಕಾಳಗದ ಬಿಸಿ ಏರ್ತಾ ಇರುವ ಹಾಗೆಯೇ ಕೆಲವು ವಿಶೇಷ ಕ್ಷೇತ್ರಗಳಲ್ಲಿ ಅದು ಮೊದಲ ಹಂತದ ಚುನಾವಣೆ ನಡೆಯಲಿರುವ ಹದಿನಾಲ್ಕು ಕ್ಷೇತ್ರಗಳಲ್ಲಿ ತದನಂತರ ಮೇ ಏಳಕ್ಕೆ ಮತದಾನ ನಿಗದಿಯಾಗಿರುವ ಉಳಿದ ಬಾಕಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಬಂಡಾಯದ ಬಿರುಗಾಳಿ ಬೀಸ್ತಾ ಇದೆ ಬಂಡಾಯ ಸಾಮಾನ್ಯ ದಿನಗಳಲ್ಲಾಗಿದ್ದರೆ ಅಂದರೆ ಒಬ್ಬ ಚುನಾಯಿತ ಎಮ್ ಎಲ್ ಎ ಆತ ತನ್ನ ಪಕ್ಷದ ನಾಯಕತ್ವದ ವಿರುದ್ಧ ಸಿಡಿದು ಪಕ್ಷದ ಆದೇಶವನ್ನು ಧಿಕ್ಕರಿಸಿದಾಗ ಅದನ್ನು ಪಕ್ಷಾಂತರ ಅಂತ ಕರೀತಾ ಈ ಚುನಾವಣಾ ಕಾಲದ ಬಂಡಾಯ ಚುನಾವಣಾ ಕಾಲದ ಈ ಥರದ ಪ್ರತಿಭಟನೆಯನ್ನು ಪ್ರತಿರೋಧವನ್ನು ಬಂಡಾಯ ಅಂತ ನಾವು ಬಣ್ಣಿಸ್ತಾ ಇದ್ದೀವಿ ಎರಡು ಪ್ರಧಾನ ರಾಷ್ಟ್ರೀಯ ಪಕ್ಷಗಳು ಪ್ರತಿಸ್ಪರ್ಧಿ ಪಕ್ಷಗಳು ಅಧಿಕಾರೂಢ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು ಪ್ರಧಾನ ಪ್ರತಿಪಕ್ಷವಾಗಿರೋ ಭಾರತೀಯ ಜನತಾ ಪಕ್ಷ ಎರಡೂ ಪಕ್ಷಗಳಲ್ಲಿ ಟಿಕೆಟ್ ವಂಚಿತರ ಬಂಡಾಯ ಅಥವಾ ಕಳೆದ ಚುನಾವಣೆಯಲ್ಲಿ ಪರಾಜಿತರಾದ ಅಭ್ಯರ್ಥಿಗಳ ಅಭ್ಯರ್ಥಿಗಳಿಗೆ ಅವಕಾಶ ಸಿಗದಿರೋದ್ರಿಂದ ಅತೃಪ್ತಿ ಇನ್ನೂ ಕೆಲವರು ತಮಗೂ ತಮ್ಮ ಮಕ್ಕಳಿಗೂ ಟಿಕೆಟ್ ಸಿಗಲಿಲ್ಲ ಅಂತ ಮತ್ತೊಂದು ರೀತಿಯ ಬಂಡಾಯ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರೋ ಬಂಡಾಯದ ಪ್ರವೃತ್ತಿ ಎಲ್ಲವೂ ಕೂಡ ಬಹುತೇಕ ಯಾವುದೇ ತಾತ್ವಿಕ ಸಂಘರ್ಷ ಅಥವಾ ವೈಚಾರಿಕ ಭಿನ್ನಾಭಿಪ್ರಾಯದಿಂದ ಉಂಟಾಗ್ತಿರೋ ಬಂಡಾಯ ಅಲ್ಲ ಎಲ್ಲ ಬಂಡಾಯ ಕೂಡ ವ್ಯಕ್ತಿಗತ ಪ್ರತಿಷ್ಠೆ ಮತ್ತು ಕೌಟುಂಬಿಕ ಹಿತಾಸಕ್ತಿಗೆ ಸಂಬಂಧಪಟ್ಟ ಬಂಡಾಯ ಆಗಿರೋದು ಕರ್ನಾಟಕದಲ್ಲಿ ಯಾವ ರೀತಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವದ ಪರಂಪರೆ ಒಂದು ರಸ ತಳವನ್ನು ಅನ್ನೋದಕ್ಕೆ ಒಂದು ಉದಾಹರಣೆ ಈ ಬಂಡಾಯ ಪರಂಪರೆಗೆ ತೀವ್ರವಾದ ಚಾಲನೆ ಸಿಕ್ಕಿದ್ದು ಇತ್ತೀಚಿನ ದಿನಮಾನಗಳಲ್ಲಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಡೆದ ಆ ಆಪ್ರೇಷನ್ ಕಮಲ ಅನ್ನೋ ಒಂದು ಬಂಡಾಯ ಆವತ್ತು ಕರ್ನಾಟಕದಲ್ಲಿ ನಿಚ್ಚಳ ಬಹುಮತವಿಲ್ಲದ ಹಂಗ್ ಅಸೆಂಬ್ಲಿ ಸೃಷ್ಟಿಯಾಗಿತ್ತು ಇದರಿಂದಾಗಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಜೆ ಡಿ ಎಮ್ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಅಧಿಕಾರದಲ್ಲಿತ್ತು ಮೂವತ್ತೆಂಟು ಸ್ಥಾನ ಬಲವಿದ್ದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರೆ ಎಪ್ಪತ್ತೆಂಟು ಸ್ಥಾನ ಬಲವಿದ್ದ ಕಾಂಗ್ರೆಸ್ ಪಕ್ಷ ಅವರಿಗೆ ಬ ಅವ್ರ ಅವರಿಗೆ ಬೆಂಬಲ ಕೊಟ್ಟುಬಿಟ್ಟು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿತ್ತು ಅಂದರೆ ಹಿಂದಿನ ಚುನಾವಣೆಯಲ್ಲಿ ತಿರಸ್ಕೃತವಾದ ಕಾಂಗ್ರೆಸ್ ಪಕ್ಷ ತನಗಿಂತ ಅರ್ಧದಷ್ಟು ಸಂಖ್ಯಾಬಲವಿಲ್ಲದ ಪಕ್ಷಕ್ಕೆ ಬೆಂಬಲ ಕೊಟ್ಬಿಟ್ಟು ಅಧಿಕಾರದಲ್ಲಿ ಮುಂದುವರೆದಿತ್ತು ಇದೊಂದು ಅಸಹಜ ಮೈತ್ರಿಕೂಟ ಆಗಿತ್ತು ಪರಸ್ಪರ ಶತ್ರು ಭಾವದ ಎರಡು ಪಕ್ಷ ರಾಜಕೀಯ ಪಕ್ಷಗಳು ಮೈತ್ರಿ ರಚಿಸಿಕೊಂಡಿದ್ದೇ ಒಂದು ಅನ ಅನೈಸರ್ಗಿಕ ರಾಜಕೀಯ ಬೆಳವಣಿಗೆ ಆಗಿತ್ತು ಅದು ಭಾಳ ದಿವಸ ಬಾಳಲ್ಲ ಅಂತಂದ್ಬಿಟ್ಟು ಎರಡೂ ಪಕ್ಷಗಳ ನಾಯಕರು ಆಗಾಗ್ಗೆ ಅಲ್ಲಲ್ಲಿ ಗೊಣಗಾಡ್ತಾ ಇದ್ದರು ನಿರೀಕ್ಷಿತ ರೀತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ನಂತರ ಒಂದು ಪ್ರಚಂಡ ಬಿರುಗಾಳಿ ಬಿ ಜೆ ಪಿ ಪರವಾಗಿ ಬೀಸಿತ್ತು ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ತೈದು ಸೀಟುಗಳು ಬಿ ಜೆ ಪಿಗೆ ಜೊತೆಗೆ ಕಾಂಗ್ರೆಸ್ ವಿರೋಧಿ ಮತ್ತೊಂದು ಪಕ್ಷೇತರ ಅಭ್ಯರ್ಥಿ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಗೆದ್ದ ಸುಮಲತಾ ಅವರ ಸೀಟ್ ಸೇರಿಕೊಂಡು ಒಟ್ಟು ಇಪ್ಪತ್ತಾರು ಸೀಟ್ಗಳಲ್ಲಿ ಕಾಂಗ್ರೆಸ್ ವಿರೋಧಿ ಫಲಿತಾಂಶ ಬಂದಿತ್ತು ಮಂಡ್ಯದ ಹಾಸನದಿಂದ ಜೆ ಡಿ ಎಸ್ ನಾಯಕ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಗೆದ್ದಿದ್ದರು ಕಾಂಗ್ರೆಸ್ಸನ್ನು ಮರ್ಯಾದೆ ಉಳಿಸಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಿ ಕೆ ಸುರೇಶ್ ಮಾತ್ರವೇ ಇಂಥ ಫಲಿತಾಂಶ ಬಂದಾಗ ಸುಮಾರು ನೂರ ಎಪ್ಪತ್ತ್ಮೂರು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಮೇಲ್ಗೈ ಸಾಧಿಸಿದ್ದು ಬಿ ಜೆ ಪಿಗೆ ಲೀಡ್ ಬಂದಿತ್ತು ಇದರಿಂದಾಗಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಜೆ ಡಿ ಎಸ್ ಅಧಿಕಾರಾರೂಢ ಮೈತ್ರಿಕೂಟದಲ್ಲಿದ್ದ ಬಹುತೇಕ ಎಮ್ ಎಲ್ ಎಗಳಿಗೆ ತಮ್ಮ ವ್ಯಕ್ತಿಗತ ಭವಿಷ್ಯದ ಬಗ್ಗೆ ಅಭದ್ರತೆ ಭಾವನೆ ಮೂಡಿತು ಭಯ ಉಂಟಾಯಿತು ಹೀಗಾಗಿ ದೊಡ್ಡ ರೀತಿಯ ಬಂಡು ಸಾಮೂಹಿಕ ಬಂಡಾಯ ನಡೆದಿದ್ದನ್ನು ನಾವು ನೋಡಿದ್ದೇವೆ ಹದಿನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಿಷ್ಠೆಯನ್ನು ಬದಲಿಸಿಬಿಟ್ಟು ಬಿ ಜೆ ಪಿಗೆ ಸೇರ್ಲಿಕ್ಕೆ ಸಿದ್ಧರಾದರು ಬರೀ ಅವರು ಪಕ್ಷ ಬದಲಾಯಿಸಲಿಲ್ಲ ಅದಕ್ಕಾಗಿ ಅನಿವಾರ್ಯವಾಗಿದ್ದ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋ ಪ ಪ್ರವಾಸವನ್ನು ಕೂಡ ನಡೆಸಿದರು ಈ ರಾಜೀನಾಮೆಯನ್ನು ಸ್ವೀಕರಿಸದಿರೋ ಸ್ವೀಕರಿಸಿದ ಆವತ್ತಿನ ಅಸೆಂಬ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇವರೆಲ್ಲರನ್ನೂ ಕೂಡ ಸಾಮೂಹಿಕವಾಗಿ ಅವರ ಪಕ್ಷದ ಶಿಫಾರಸಿನಂತೆ ಅವ್ರನ್ನ ಉಚ್ಚಾಟನೆಗೊಳಿಸ್ಬಿಟ್ರು ಅವರ ಸದಸ್ಯತ್ವವನ್ನು ರದ್ದುಗೊಳಿಸ್ಬಿಟ್ರು ಅವ್ರನ್ನ ಅನರ್ಹಗೊಳಿಸ್ಬಿಟ್ರು ಡಿಸ್ಕ್ವಾಲಿಫಿಕೇಷನ್ ಡ್ರಾಮಾ ನಡೀತು ಕರ್ನಾಟಕದಲ್ಲಿ ಆ ಡಿಸ್ಕ್ವಾಲಿಫಿಕೇಷನ್ ನಂತರ ಆ ಡಿಸ್ಕ್ವಾಲಿಫೈ ಆಗಿರೋರೆಲ್ಲ ಮತ್ತೆ ಎಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಾದ ಮೇಲೆ ಅವರೆಲ್ಲ ಸುಮಾರು ಹದಿನೈದು ಜನ ಉಪಚುನಾವಣೆಗಳಲ್ಲಿ ಸ್ಪರ್ಧಿಸ್ಬಿಟ್ಟು ಅವ್ರ ಪೈಕಿ ಹನ್ನೆರಡು ಜನ ಗೆದ್ದು ಬಂದರು ಸೊ ಇದು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದ ಒಂದು ರದ್ದಾಂತ ಅದನ್ನು ಪಕ್ಷಾಂತರ ಅಂತ ಕರೆಯೋದಾ ಅಥವಾ ಬಂಡಾಯ ಅಂತ ಕರೆಯೋದಾ ಆವತ್ತಿನ ಪಕ್ಷಾಂತರಗಳ ನೇತೃತ್ವ ವಹಿಸಿದ ಜೆ ಡಿ ಎಸ್ನ ಆವತ್ತಿನ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದರು ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದ್ದ ರಾಕ್ಷಸ ರಾಜಕಾರಣದ ವಿರುದ್ಧ ಇದೊಂದು ಸಿಪಾಯಿ ಬಂಡಾಯ ನಮ್ಮ ನಾಲ್ಕು ವರ್ಷ ಮೂರು ವರ್ಷಗಳ ಅಧಿಕಾರಾವಧಿಯನ್ನು ನಾವು ಧಿಕ್ಕರಿಸ್ಬಿಟ್ಟು ನಮ್ಮ ಸ್ಥಾನಕ್ಕೆ ರಾಜ್ ರಾಜೀನಾಮೆ ಕೊಟ್ಟು ಒಂದು ತಾತ್ವಿಕ ಹೋರಾಟ ಮಾಡ್ತಿದ್ದೇವೆ ಅಂತೆಲ್ಲ ವ್ಯಾಖ್ಯಾನ ಮಾಡಿದರು ಆದರೆ ಪಕ್ಷಾಂತರ ಪಕ್ಷಾಂತರನ್ನು ಹಣ ಹಣಪಟ್ಟಿ ಅವರಿಗೆಲ್ಲ ಅಂಟ್ಕೊಂಡಿತ್ತು ಬಟ್ ಅದರಲ್ಲಿ ಯಾರ್ಯಾರು ಉಪಚುನಾವಣೆಯಲ್ಲಿ ಗೆದ್ದು ಬಂದರೋ ಅವ್ರಿಗೆಲ್ಲ ಮತ್ತೆ ಸದಸ್ಯತ್ವ ಸಿಕ್ಕಿತ್ತು ಇದು ಅವತ್ತಿನ ಬಂಡಾಯ ಇವತ್ತಿನ ಬಂಡಾಯ ಆ ಥರ ಅಲ್ಲ ಕರ್ನಾಟಕದಲ್ಲಿ ಹಂಗೆ ಅಸೆಂಬ್ಲಿ ಏನಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆಯಲ್ಲಿ ನಿಚ್ಚಳ ಬಹುಮತದ ಅತ್ಯಂತ ಸುಭದ್ರ ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನೂರಿಪ್ಪತ್ತರಷ್ಟು ಸಂಖ್ಯಾಬಲವಿದ್ದ ಬಿ ಜೆ ಪಿ ಅರವತ್ತೆಂಟಕ್ಕೆ ಕುಸಿದಿದೆ ಮೇಲೆ ಬಿ ಜೆ ಪಿ ಪಕ್ಷ ಥರದ ಅಸ್ತಿತ್ವದ ಹೋರಾಟ ನಡೆಸ್ತಾ ಬಂದಿತ್ತು ಅದು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರಂಥ ಒಂದು ಟ್ರಂಪ್ ಕಾರ್ಡ್ ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಕ್ಕಾಗದ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಪಕ್ಷವಾಗಿ ತನ್ನ ಅಸ್ತಿತ್ವಗೊಳಿಸಿಕೊಳ್ಳೋದು ಕೂಡ ಕಷ್ಟವಾಗಿರೋ ಸ್ಥಿತಿ ಇದೆ ಇತ್ತೀಚಿನ ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ಬಂಡಾಯ ನಡಿತು ಯಶವಂತಪುರ ಕ್ಷೇತ್ರದಿಂದ ಆಯ್ಕೆಯಾದ ಪುರರಾಯ್ಕೆಗೊಂಡ ಭಾಜಪ ಶಾಸಕ ಎಸ್ ಟಿ ಸೋಮಶೇಖರ್ ಪಕ್ಷದ ವಿಪ್ಗೆ ವಿಪ್ಪನ್ನು ಧಿಕ್ಕರಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದರು ಅದೇ ರೀತಿ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದ ವಿಪ್ಪನ್ನು ಧಿಕ್ಕರಿಸದೇ ಇದ್ದರೂ ಕೂಡ ಗೈರ್ಹಾಜರಾಗುವ ಮೂಲಕ ಪಕ್ಷಕ್ಕೆ ತಮ್ಮ ಅತೃಪ್ತಿಯನ್ನು ಪ್ರಕಟಿಸಿದರು ಅವರಿಬ್ಬರು ಬಂಡಾಯ ಎಲ್ರಿಗೂ ಗೊತ್ತಿದ್ದೆ ಆದರೆ ಇವತ್ತು ರಾಜಕೀಯ ಪಕ್ಷಗಳಿಗೆ ಎಷ್ಟು ದುರ್ಬಲವಾಗಿವೆ ಅಂತಂದರೆ ಪಕ್ಷದ ವಿಪ್ಪನ್ನು ಧಿಕ್ಕರಿಸಿ ಕ್ರಾಸ್ ವೋಟಿಂಗ್ ಮಾಡಿದ ಸೋಮಶೇಖರ್ ವಿರುದ್ಧ ಒಂದು ಚಕಾರ ಎತ್ತಲಿಕ್ಕಾಗಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಶಿವರಾಮ್ ಹೆಬ್ಬಾರವರು ಗೈರ್ಹಾಜರಾಗಿ ತಮ್ಮ ಪ್ರತಿಭಟನೆ ತೋರಿದಾಗ ಕೂಡ ಅವ್ರ ವಿರುದ್ಧನೂ ಯಾವ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯವಾಗಲಿ ಇದ್ರ ಪರಿಣಾಮ ಏನಾಯಿತು ಅಂತಂದರೆ ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ವಿದ್ಯುಕ್ತವಾಗಿ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಅವರ ಎಲ್ಲ ಸಾಂಪ್ರದಾಯಿಕ ಬೆಂಬಲಿಗರ ಜೊತೆಗೆ ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಸೇರಿಬಿಟ್ಟರು ಬಿ ಜೆ ಪಿ ತೋರಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿಬಿಟ್ಟರು ಇವರೆಲ್ಲ ತಮ್ಮದೇ ಆದ ರೀತಿಯಲ್ಲಿ ಒಂದು ಬಂಡಾಯ ಅವರಿಬ್ಬರಿಗೂ ಯಾವ ಥರದ ಅತೃಪ್ತಿ ಇತ್ಯೋ ಏನೋ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಈಗಾಗಲೇ ಒಂದು ಸಾರಿ ಅವತ್ತಿನ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯ ಎದ್ಬಿಟ್ಟು ಬಿ ಜೆ ಪಿಗೆ ಬಂದು ಸೇರಿ ಮಂತ್ರಿಗಳಾಗಿ ಹೋಗ್ಬಿಟ್ಟಿದ್ರು ಇವತ್ತು ಪ್ರತಿಪಕ್ಷದಲ್ಲಿ ಜಾಸ್ತಿ ದಿನ ಕೂತ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ ಅಂತ ಕಾಣುತ್ತೆ ತಮ್ಮದೇ ಆದ ವ್ಯಕ್ತಿಗತ ಅತೃಪ್ತಿಯನ್ನು ಈ ರೀತಿ ಪ್ರಕಟಿಸಿದಾರೆ ಆದರೆ ಚುನಾವಣೆ ಶುರುವಾದ ಮೇಲೆ ನಡೆದಿರೋ ಬಂಡಾಯ ಅದು ಎರಡು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಬರುವ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೀಬೇಕಾಗಿರೋ ಕೋಲಾರ ಕ್ಷೇತ್ರ ಕೋಲಾರ ಮೀಸಲು ಕ್ಷೇತ್ರದಲ್ಲಿರೋ ಬಂಡಾಯ ಮತ್ತೊಂದು ಮೇ ಏಳನೇ ತಾರೀಕು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕಂಡಿರೋ ಬಂಡಾಯ ಇವರು ಬಂಡಾಯಗಾರರು ಸಾಮಾನ್ಯ ಶಾಸಕರು ಅಥವಾ ಮಾಜಿ ಶಾಸಕರಲ್ಲ ಕೋಲಾರ ಕ್ಷೇತ್ರದಲ್ಲಿ ನಡೀತಾ ಇರೋದು ಇಬ್ಬರು ದಿಗ್ಗಜಗಳ ನಡುವಿನ ಬಂಡಾಯ ಸಂಘರ್ಷ ಆಳ್ತ ಕೂಡ ಕಾಂಗ್ರೆಸ್ ಪಕ್ಷದ ಇಬ್ಬರು ಹಿರಿಯ ನಾಯಕರುಗಳು ಏಳು ಬಾರಿ ಸ ಕೋಲಾರ ಕ್ಷೇತ್ರದ ಸಂಸದರಾಗಿಬಿಟ್ಟು ಹಲವಾರು ಬಾರಿ ಸುಮಾರು ಐದು ಬಾರಿ ಕೇಂದ್ರದಲ್ಲಿ ಸಚಿವರಾಗಿದ್ದ ಕೆ ಎಚ್ ಮುನಿಯಪ್ಪನವರ ಸೆಟ್ಟು ಇವತ್ತು ಶಮನವಾಗಿಲ್ಲ ತಮ್ಮ ಅಳಿಯನಿಗೆ ಟಿಕೆಟ್ ಕೇಳಿದರೂ ಅದು ಕೊಡಿಲ್ಲ ಅಂತ ಕೂಡ ಮುನಿಸ್ಕೊಂಡು ಮುನಿಯಪ್ಪನವರು ಹಾಗೆ ಮುಂದುವರೆದಿದ್ದಾರೆ ಮುನಿಯಪ್ಪ ಶತಾಯ ಗತಾಯ ಸಂಬಂಧಿಕರಿಗೆ ಕೊಡಬಾರ್ದು ಅಂತ ಒಂದು ಯುದ್ಧವನ್ನೇ ಸಾರಿದ್ದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇವತ್ತು ಪರಾಜಿತ ಶಾಸಕರು ಮಾಜಿ ಶಾಸಕರು ಅವರ ಬಣ ಮತ್ತು ಮುನಿಯಪ್ಪನವರ ಬಣದ ಪರಸ್ಪರ ಸಂಘರ್ಷ ಏನಿದೆ ಅದು ನಿರ್ದಿಷ್ಟವಾಗಿ ಬಂಡಾಯ ಅಂತ ಹೇಳೋಕ್ಕಾಗಲ್ಲ ಒಳಜಗಳ ಅಂತ ಹೇಳೋಕ್ಕಾಗಲ್ಲ ದಾಯಾದಿಕಲ ಅಂತೂ ಹೇಳೋಕ್ಕಾಗಲ್ಲ ಆದರೆ ಕೋಲಾರ ಜಿಲ್ಲೆಯ ರಾಜಕಾರಣವನ್ನು ರಾಜಕಾರಣದ ಒಂದು ಘನತೆ ಗೌರವ ಮತ್ತು ಶಿಸ್ತನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ಮಹಾಯುದ್ಧವೇ ಕೋಲಾರದಲ್ಲಿ ನಡೀತಾ ಇದೆ ಅದೇ ರೀತಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವಾಗ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ವೋ ಬಿ ಜೆ ಪಿಯ ಅತ್ಯಂತ ಹಿರಿಯ ನಾಯಕ ಅಂದರೆ ಅವರಿಬ್ಬರು ಅವಳಿ ಜವಳಿ ಥರ ಇದ್ದರು ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕತ್ವಕ್ಕೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಈಶ್ವರಪ್ಪನವರು ಈಗ ತಮ್ಮ ಕುಟುಂಬಕ್ಕೆ ಟಿಕೆಟ್ ಸಿಗದೆ ಇದ್ದಾಗ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ ಬಂಡಾಯ ಬಿದ್ದುಬಿಟ್ಟು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಆಗೋಯಿತು ಮೋದಿನೇ ಬಂದರೂ ಕೂಡ ನಾನು ಸರಿಯಲ್ಲ ಅನ್ನೋ ಒಂದು ಗಟ್ಟಿಯಾದ ನಿಲುವು ತಗೊಂಡು ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ ಅವರು ಬಂಡಾಯವನ್ನು ಘೋಷಿಸಿದ್ದಾರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಬ್ಬ ಶಾಸಕರ ಪತ್ನಿ ಕಾಂಗ್ರೆಸ್ ಶಾಸಕರ ಪತ್ನಿ ಒಬ್ಬ ಮಂತ್ರಿ ಮಗಳಿಗೆ ಟಿಕೆಟ್ ಕೊಟ್ಟರು ಅಂತಂದ್ಬಿಟ್ಟು ಆಕೆ ಕೂಡ ಗಟ್ಟಿಯಾಗಿ ನಿಂತುಬಿಟ್ಟಿದ್ದಾರೆ ಅವರು ಯಜಮಾನ್ರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಬೆಂಬಲ ಘೋಷಿಸಿರುವಾಗ ಅವರ ಧರ್ಮಪತ್ನಿ ವೀಣಾ ಕಾಶಪ್ನವರ್ ಇಲ್ಲ ನನಗೆ ಶತಾಯಾಗತಾಯ ನನಗೆ ಅನ್ಯಾಯ ಆಗಿದೆ ನಾನು ಪಕ್ಷೇತರೊಳಗೆ ನಿಲ್ತೇನೆ ಅಂತಂದ್ಬಿಟ್ಟು ಅವರು ಕೂಡ ಧಿಕ್ಕರಿಸಿದ್ದಾರೆ ಹೀಗೆ ಒಂದೊಂದು ಕ್ಷೇತ್ರದಲ್ಲೂ ಬಂಡಾಯ ಹಾಸನ ಕ್ಷೇತ್ರದ ಬಂಡಾಯ ಪರಾಜಿತ ಬಿ ಜೆ ಪಿ ಶಾಸಕ ಮೈತ್ರಿಕೂಟ ಆದಮೇಲೆ ಕೂಡ ಅಲ್ಲಿನ ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಮೀನ ಮೇಷ ನಾವು ನೋಡ್ತಾ ಇದ್ದೇವೆ ಸೇರಿಸಿ ಈ ಕಡೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಭಟ್ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿನ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರ ಸೆಟ್ಟು ಶಮನವಾಗಿಲ್ಲ ಅಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇಡೀ ಬಿ ಜೆ ಪಿ ಒಲೆಯನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಒಂದೊಂದು ಕ್ಷೇತ್ರದಲ್ಲಿ ಹೀಗೆ ಹಿರಿ ಕಿರಿಯ ನಾಯಕರುಗಳು ತಮ್ಮದೇ ಆದ ವ್ಯಕ್ತಿಗತ ಪ್ರತಿಷ್ಠೆಗಾಗಿ ಬಂಡಾಯವಿದ್ದಿರೋದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಕರ್ನಾಟಕ ರಾಜಕಾರಣ ಹೀಗೆ ಇರಲ್ಲ ಇದೊಂದು ಅರಾಜಕತೆಗೆ ದಾರಿ ಮಾಡಿಕೊಡುತ್ತೆ ಮತ್ತು ಆಗಾಗ್ಗೆ ಹಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಈ ಸ್ಥಾನದಲ್ಲಿ ಮುಂದುವರಿಬೇಕು ಅಂತಂದರೆ ನನ್ನ ಕ್ಷೇತ್ರದಲ್ಲೂ ಕನಿಷ್ಠ ಅರವತ್ತೆರಡು ಸಾವಿರ ಲೀಡ್ ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಮೇಲೆ ಇವತ್ತು ಅವರ ಮನಸ್ಸು ಮನದಾಳದಲ್ಲಿದ್ದ ಆತಂಕ ಹೊರಗೆ ಬಂದುಬಿಟ್ಟಿದೆ ಎಲ್ಲಿವರೆಗೂ ಹೈಕಮಾಂಡು ಬಯಸುತ್ತೋ ಅಲ್ಲಿವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅಂತಂದ್ಬಿಟ್ಟು ಏನೋ ಒಂಥರ ಪೂರ್ವ ನಿಗದಿತ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅರಾಜಕತೆ ಇದೆ ನೂರ ಮೂವತ್ತಾರು ಸಂಖ್ಯಾಬಲ ಸಂಖ್ಯಾಬಲದ ಸುಭದ್ರಭಾವುವಂತ ಇದ್ದರೂ ಕೂಡ ಅಲ್ಲಿ ಆತಂಕ ಮೋದಿ ಥರ ಒಬ್ಬ ಟ್ರಂಪ್ ಕಾರ್ಡ್ ಕೈಯಲ್ಲಿದ್ದು ಅವ್ರ ಜೊತೆಗೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೈ ಜೋಡಿಸಿದಾಗಲೂ ಕೂಡ ಬಿ ಜೆ ಪಿಯಲ್ಲೂ ಆತಂಕ ಕಳೆದ ಸಾರಿ ಇಪ್ಪತ್ತೈದು ಅದು ಭಾಳ ಅತಿಯಾದ ಮಹತ್ವಾಕಾಂಕ್ಷೆ ಆಗಿತ್ತು ಹದಿನೈದು ಸೀಟ್ ಬಂದರೆ ಸಾಕು ಅನ್ನೋ ಸ್ಥಿತಿಗೆ ಬಿ ಜೆ ಪಿ ಪಕ್ಷ ಬಂದ್ಬಿಟ್ಟಿದೆ ಹೀಗಾಗಿ ಲೋಕಸಭಾ ಚುನಾವಣಾ ಫಲಿತ ಚುನಾವಣಾ ಕಣ ದಿನೇ ದಿನೇ ಇದೆ ಕುತೂಹಲ ಭರಿತು ಇದೆ ಆದರೆ ಸಂಸದೀಯ ರಾಜಕಾರಣದ ಎಲ್ಲ ಸತ್ಸಂಪ್ರದಾಯಗಳನ್ನು ಗಾಳಿಗೆ ತೋರುವಂಥ ಒಂದು ವ್ಯಕ್ತಿಗತ ಬಂಡಾಯದ ಪ್ರವೃತ್ತಿ ಇದೆಯಲ್ಲ ಇದು ಭಾಳ ಅಪಾಯಕಾರಿ ಮತದಾರರೇ ಈ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಪಾಠ ಕಲಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ